ಅಂಕಲಿ ಗ್ರಾಮದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರದಿಂದ 2 ಕೋಟಿ 15 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಪಾಟೀಲ್ ಹೇಳಿದರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಸುತ್ತಮುತ್ತಲಿನ ಜನರ ಪ್ರವಾಸದ ಅನುಕೂಲಕ್ಕಾಗಿ ಅಂಕಲಿ ಗ್ರಾಮದಲ್ಲಿ ಸುಸಜ್ಜಿತವಾದ ಬಸ್ ನಿಲ್ದಾಣ ಕಟ್ಟಡಕ್ಕಾಗಿ ರಾಜ್ಯ ಸರ್ಕಾರದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವಿಭಾಗ ವತಿಯಿಂದ ಹಾಗೂ ರಾಜ್ಯಸಭೆಯ ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಇವರ ವಿಶೇಷ ಪ್ರಯತ್ನದಿಂದ ಸುಸಜ್ಜಿತವಾದ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರದಿಂದ 2 ಕೋಟಿ 15 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಎಂದು ಅಂಕಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶೈಲಜಾ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಪಂಚಾಯತ್ ಸಭಾಭವನದಲ್ಲಿ ಆಯೋಜಿಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಕಳೆದ 25 ವರ್ಷಗಳಿಂದ ಅಂಕಲಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ಕಟ್ಟಡ ಕಟ್ಟಲಾಗಿತ್ತು. ಅದು ನಿರುಪಯುಕ್ತವಾಗಿದ್ದು ಎಲ್ಲ ಜನರಿಗೆ ಉಪಯೋಗಕ್ಕೆ ಬಾರದಂತಾಗಿದೆ. ಆದ್ದರಿಂದ ಅಂಕಲಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮಸ್ಥರ ವತಿಯಿಂದ ರಾಜ್ಯಸಭೆಯ ಮಾಜಿ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಇವರಿಗೆ ಅಂಕಲಿ ಗ್ರಾಮದಲ್ಲಿ ಹೊಸದಾಗಿ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅದರ ಪ್ರಕಾರ ಡಾಕ್ಟರ್ ಪ್ರಭಾಕರ್ ಕೋರೆ ಇವರ ಮನವಿಗೆ ಸ್ಪಂದಿಸಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ವಿಭಾಗ ವತಿಯಿಂದ ಅಂಕಲಿ ಗ್ರಾಮದಲ್ಲಿ ಹೊಸದಾಗಿ ಹಾಗೂ ಸುಸಜ್ಜಿತವಾದ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣಕ್ಕಾಗಿ 2 ಕೋಟಿ 15 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದ್ದು ಸದರಿ ಬಸ್ ನಿಲ್ದಾಣ ಕಾಮಗಾರಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗಿದ್ದು ಬೇಗನೆ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದು ಅವರು ಹೇಳಿದರು. ಪರಿವನ್ ಮಹಾಮಂಡಳಕಡೆ ಬಸ್ ಸ್ಥಾನಕ ಬಂದ್ಯಾತಲೆ ಹೊತೆ ಮಾತ್ರ ಸದ್ಯ ಅಸಲೇ ಬಸ್ ಸ್ಥಾನಕ ಮೋಡಗಳು ಚಾಲೆ ಅಸುನ್ ಪ್ರವಾಸಂಚಾಸಾಠಿ ನಿರುಪಯೋಗಿ ಆಹೆ. ತ್ಯಾಸಾಠಿ ರಾಜ್ಯಸಭೆಚೆ ಮಾಜಿ ಸದಸ್ಯ ವ ಕೆಎಲ್ಇ ಶಿಕ್ಷಣ ಸಂಸ್ಥೆಚೆ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಯಂಚಾಕಡೆ ಅಂಕಲಿ ಗ್ರಾಮಸ್ಥ ವ ಗ್ರಾಮ ಪಂಚಾಯತ್ ಕಡೂನ್ ಅಂಕಲಿ ಯೇಥೆ ಸುಸಜ್ಜಿತ ವ ಪ್ರವಾಸಂಚ ಸೋಯಿಸಾಠಿ ಸದರ ಬಸ್ ಸ್ಥಾನಕ ವ್ಹಾವೆ ಅಶಿ ಮಾಗಣಿ ಕೇಳಿ ಹೋತಿ. ಸದರ ಮಾಗಣಿ ಗೃಹೀತ್ ಧರುನ್ ಡಾಕ್ಟರ್ ಪ್ರಭಾಕರ್ ಕೋರೆ ಯಾನಿ ರಾಜ್ಯ ಶಾಸನಕಡೆ ಪಾಠಪುರಾವಾ ಕರುನ್ ರಾಜ್ಯ ಪರಿವಹನ್ ಮಹಾಮಂಡಳಚ ವಾಯು ವಿಭಾಗಕಡೂನ್ ಅಂಕಲಿ ಯೇಥೆ ಸುಸಜ್ಜಿತ ಬಸ್ ಸ್ಥಾನಕ ನಿರ್ಮಿತಿ ಕರ್ತಾ 2 ಕೋಟಿ 13 ಲಕ್ಷ ರೂಪಾಯಿಚಾ ನಿಧಿ ಉಪಲಬ್ಧ ಕರುನ್ ದಿಲಾ ಆಹೆ. ಸದರ ನೂತನ ಬಸ್ ಸ್ಥಾನಕ ಬಾಂಧಕಾಮಚಿ ನಿವಿದಾ ಪೂರ್ಣ ಝಾಲಿ ಅಸುನ್ ಲವಕರಾತ್ ಲವಕರ ಸದರ ಬಾಂಧಕಾಮಾಸ ಪ್ರಾರಂಭ ಕರಣ್ಯಾ ಏನಾರ ಅಸಲ್ಯಾಚೆ ತ್ಯಾನಿ ಸಂಗಿತ್ಲೆ. ಯಾಸಾಠಿ ಪ್ರಭಾಕರ್ ಕೋರೆ ಯಾಂಚೆ ಆಮೆ ಧನ್ಯವಾದ್. ಈ ಸುದ್ದಿಗೋಷ್ಠಿಯಲ್ಲಿ ಅಂಕಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಮಲ್ಲಿಕಾರ್ಜುನ್ ಕೋರೆ, ಸುರೇಶ್ ಪಾಟೀಲ್, ತುಕಾರಾಮ್ ಪಾಟೀಲ್, ವಿವೇಕ್ ಕಮತೆ, ಕೃಷ್ಣ ಕಿಳಿಕತ್, ಪ್ರಭಾಕರ್ ಶಿಂದೆ, ಅಜಿತ್ ಉಮ್ರಾನಿ, ಅನ್ನಪ್ಪ ಹರಕೆ, ಪಿಂಟು ಹಿರೇಕುರುಬರ್ ಹಾಗೂ ಇನ್ನುಳಿದ ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದರು.